ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 6 ಪೇಜ್ ನಂಬರ್ 164. ದುರ್ಬಲ ಮನಸ್ಸುಳ್ಳವರನ್ನು ಸಮಾಧಾನಪಡಿಸಿರಿ. ಕಂಫರ್ಟ್ ದ ಫೀಬಲ್ ಮೈಂಡೆಡ್. ನಮ್ಮ ವಾಕ್ಯಭಾಗದಲ್ಲಿನ ಅಪೋಸ್ತಲನ ಮಾತುಗಳ ಪರೀಕ್ಷೆಯನ್ನು ಮುಂದುವರಿಸುತ್ತಾ ನಾವು ಸಭೆಯು ದುರ್ಬಲ ಮನಸ್ಸಿನವರನ್ನು ಸಮಾಧಾನಪಡಿಸಬೇಕೆಂಬುದನ್ನು ಗಮನಿಸುತ್ತೇವೆ. ಪವಿತ್ರಾತ್ಮನನ್ನು ಸ್ವೀಕರಿಸುವುದರ ಮೂಲಕ ನಮ್ಮ ಮಾರ್ತ್ಯ ದೇಹವು ತನ್ನೆಲ್ಲ ಬಲಹೀನತೆಗಳನ್ನು ಗೆಲ್ಲಲಾರವೆಂದು ಈ ರೀತಿಯಲ್ಲಿ ನಾವು ತಿಳ್ಕೊಳ್ಳುತ್ತೇವೆ. ಕೆಲವರಿಗೆ ದುರ್ಬಲ ದೇಹ ಇರುವಂತೆ ಕೆಲವರಿಗೆ ದುರ್ಬಲ ಮನಸ್ಸೂ ಸಹ ಇರುತ್ತದೆ. ಇಂತಹ ಪ್ರತಿಯೊಬ್ಬರಿಗೂ ಅವರವರ ಬಲಹೀನತೆಗೆ ತಕ್ಕ ಸಹಾನುಭೂತಿ ದೊರೆಯಬೇಕಾದ ಅವಶ್ಯಕತೆ ಉಂಟು. ದುರ್ಬಲ ಮನಸ್ಸಿನವರು ಅದ್ಭುತವಾದ ರೀತಿಯಲ್ಲಿ ಗುಣ ಹೊಂದಿಕೊಳ್ಳಲಾರರು. ಇದನ್ನು ನಾವು ಅಪೇಕ್ಷಿಸಲೂಬಾರದು. ಯಾಕೆಂದರೆ ಕೆಲವರ ಮನಸ್ಸು ಬಹಳಷ್ಟು ದುರ್ಬಲವಾಗಿದ್ದು ಅವರು ದೇವರ ಯೋಜನೆಯ ಉದ್ದ, ಅಗಲ, ಎತ್ತರ ಮತ್ತು ಆಳವನ್ನು ಗ್ರಹಿಸಲಾರರು. ಆದುದರಿಂದ ಅವರು ದೇಹಕ್ಕೆ ಸಂಬಂಧಪಟ್ಟವರಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ದೇವರು ತನ್ನ ಸಭೆಗೆ ಕೇವಲ ದೇಹದಲ್ಲಿ ಬಲವುಳ್ಳವರನ್ನು, ಸದೃಢರಾದವರನ್ನು, ತನ್ನ ಯೋಜನೆಯ ಎಲ್ಲ ಗುಣಲಕ್ಷಣಗಳನ್ನು ಚೆನ್ನಾಗಿ ಪರೀಕ್ಷಿಸಿ ಮಾತ್ರವೇ ಬಯಸದಿರುವಂತೆ, ಅದೇ ರೀತಿ ಆತನು ಕೇವಲ ಮನಸ್ಸಿನಲ್ಲಿ ಬಲವುಳ್ಳವರನ್ನು, ಸದೃಢರಾದವರನ್ನು, ದೇವರ ಯೋಜನೆಯ ಎಲ್ಲ ಲಕ್ಷಣಗಳನ್ನು ವಿವೇಚಿಸಲು, ವಿಶ್ಲೇಷಿಸಲು ಶಕ್ತರಾದವರನ್ನು ಮಾತ್ರವೇ ಬಯಸುವ ಆತನಲ್ಲ. ಆತನ ದೇಹದಲ್ಲಿ ಕೆಲವರು ಆ ರೀತಿಯಲ್ಲಿ ಅರ್ಹರಾದವರು ಇರುವವರಾದರೂ ಮತ್ತೆ ಕೆಲವರು ದುರ್ಬಲ ಮನಸ್ಸಿನವರು ಇದ್ದು ಅಂಥವರು ತಿಳುವಳಿಕೆಯ ಸರಾಸರಿ ಮಟ್ಟಕ್ಕೂ ತಲುಪಿರುವುದಿಲ್ಲ. ಅವರಿಗೆ ನಾವು ಯಾವ ರೀತಿಯ ಸಮಾಧಾನವನ್ನು ನೀಡಬಹುದು? ಇದಕ್ಕೆ ನಾವು ಉತ್ತರಿಸುವುದೇನೆಂದರೆ, ಹಿರಿಯರು ಸತ್ಯವನ್ನು ಪ್ರಸ್ತುತಿಪಡಿಸುವಾಗ ಮತ್ತು ಸಭೆಯವರೆಲ್ಲರೂ ತಮ್ಮ ಪರಸ್ಪರ ಸಂಬಂಧದಲ್ಲಿ ಅವರ ಬಲಹೀನತೆಗಳನ್ನು ಎತ್ತಿ ಹಿಡಿಯದೆ ಅವುಗಳನ್ನು ಮನ್ನಿಸುವ ಅಗತ್ಯವಿಲ್ಲದೆ ಸಾಮಾನ್ಯವಾದ ರೀತಿಯಲ್ಲಿ, ಅಂದರೆ ದೈವಿಕ ಕುಟುಂಬದ ಸದಸ್ಯರಾದ ಅವರಲ್ಲಿ ಅದೇ ಮಟ್ಟದ ನೈಪುಣ್ಯತೆಯನ್ನು, ಭೌತಿಕ ವಿವೇಚನೆಯನ್ನು ನಿರೀಕ್ಷಿಸದೆ ಅವರನ್ನು ಸಮಾಧಾನಪಡಿಸಬಹುದು. ಅಂತಹ ದೌರ್ಬಲ್ಯ ಉಳ್ಳವರು ದೇಹಕ್ಕೆ ಸೇರಿದವರಲ್ಲ ಎಂದು ಯಾರೂ ಹೇಳಬಾರದು. ನಾವು ಕಂಫರ್ಟ್ ದ ಫೇಂಟ್ ಹಾರ್ಟೆಡ್, ಮನನೊಂದಿದವರನ್ನು ಧೈರ್ಯಪಡಿಸಿರಿ ಎಂಬ ಪರಿಕೃತ ಸಾಲುಗಳನ್ನು ಓದಿದರೂ ಅರ್ಥವು ಬದಲಾಗದು. ಕೆಲವರಿಗೆ ಸ್ವಾಭಾವಿಕವಾಗಿ ಧೈರ್ಯ ಮತ್ತು ಹೋರಾಟ ಸ್ವಭಾವದ ಕೊರತೆ ಇರುತ್ತದೆ. ಸದಾ ಒಳ್ಳೆಯ ಮನಸ್ಸು ಮತ್ತು ನಿಷ್ಠಾವಂತ ಹೃದಯವು ದೇಹದ ಇನ್ನಿತರರ ಮಟ್ಟಕ್ಕೆ ಇರಲಾರದು. ಕರ್ತನಲ್ಲಿ ಬಲಗೊಳ್ಳಿರಿ ಅಥವಾ ವಿಶ್ವಾಸದ ಒಳ್ಳೆಯ ಹೋರಾಟವನ್ನು ಮಾಡಿರಿ. ಕರ್ತನು ಹೇಗೋ ಧೈರ್ಯದಿಂದ, ನಿಷ್ಠೆಯಿಂದ ಇರುವ ಅವರ ಚಿತ್ತವನ್ನು, ಉದ್ದೇಶವನ್ನು ನೋಡಬೇಕು. ಅದರಂತೆ ಸಹೋದರರು ಸಹ ಮೇಲ್ವಿಚಾರಕರವಾಗುವ ಸಾಲಿನಲ್ಲಿರಬೇಕಾದರೆ ಜನರ ಬಗ್ಗೆ ದೇವರ ನಿರ್ಣಯವು ಅವರ ಹೃದಯಕ್ಕನುಸಾರವಾಗಿ ಇರುತ್ತದೆಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಈ ದುರ್ಬಲ ಅಥವಾ ಬಲಹೀನ ಹೃದಯಗಳಿಗೆ ಕ್ರಿಸ್ತನ ಮೂಲಕ ಉಂಟಾದ ವಿಮೋಚನಾ ಯೋಜನೆಯ ಪ್ರಾಥಮಿಕ ಅಂಶಗಳನ್ನಾಗಲಿ, ಆ ವಿಮೋಚಕನ ಮೇಲೆ ವಿಶ್ವಾಸ ಇಡುವುದರ ಮೂಲಕ ದೇವರ ದೃಷ್ಟಿಯಲ್ಲಿ ತಾವು ನೀತಿವಂತರಾಗಲು ಸಾಧ್ಯವಿದೆ ಎಂಬುದನ್ನಾಗಲಿ ಗ್ರಹಿಸಿಕೊಳ್ಳಲು ಸಾಕಾಗುವಷ್ಟು ಮನಃಶಕ್ತಿ ಇರುತ್ತಿದ್ದರೆ ಮತ್ತು ಈ ನೆಲೆಯಲ್ಲಿ ಅವರು ತಮ್ಮದೆಲ್ಲವನ್ನು ಕರ್ತನಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರುವುದಾದರೆ ಅವರನ್ನು ಎಲ್ಲ ರೀತಿಯಲ್ಲಿಯೂ ಸಂಪೂರ್ಣವಾಗಿ, ಸಾಧ್ಯಂತವಾಗಿ ಕ್ರಿಸ್ತನ ದೇಹದ ಸದಸ್ಯರೆಂದು ಭಾವಿಸಿಕೊಳ್ಳುವಂತೆ ಮಾಡಬಹುದು. ಆದರೆ ಅವರು ದೇವರ ಯೋಜನೆಯ ಎಲ್ಲ ಲಕ್ಷಣವನ್ನು ಬುದ್ಧಿವಂತಿಕೆಯಿಂದ ವ್ಯಾಖ್ಯಾನಿಸಲಾರರು ಅಥವಾ ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಲಾರರು ಮತ್ತು ಇತರರಂತೆ ಅವುಗಳನ್ನು ಧೈರ್ಯವಾಗಿ ಪ್ರತಿಪಾದಿಸಲಾರರು ಎಂಬ ಸತ್ಯವನ್ನು ಅಪೇಕ್ಷಿಸಿ ಕರ್ತನು ಅಂಗೀಕಾರ ಮಾಡುವುದಿಲ್ಲ ಎಂಬುದಾಗಿ ಪರಿಗಣಿಸಬಾರದು. ದೇವರ ಸೇವೆಯಲ್ಲಿ ಸ್ವಯಂ ಸಮರ್ಪಣೆಗೆ, ದೇವರ ಮಹಿಮೆಗಾಗಿ ಮತ್ತು ಆಶೀರ್ವಾದಗಳಿಗಾಗಿ ಅವರ ಕೈಲಾದದ್ದನ್ನು ಮಾಡುವಂತೆ ಅವರನ್ನು ಪ್ರೋತ್ಸಾಹಿಸಬೇಕು. ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದು ಆತನ ಫಲಗಳನ್ನು ಪಾಲನೆ ಮಾಡುತ್ತಾ ತ್ಯಾಗದ ಮಾರ್ಗದಲ್ಲಿ ನಡೆಯುವವರೆಲ್ಲರೂ ಸೂಕ್ತ ಸಮಯದಲ್ಲಿ ಸಮರ್ಪಕವಾದ ಸಾಮರ್ಥ್ಯವುಳ್ಳ ನೂತನ ಶರೀರವನ್ನು ಹೊಂದಿಕೊಂಡಾಗ ಅದರಲ್ಲಿ ಎಲ್ಲ ಸದಸ್ಯರು ಈಗ ತಿಳಿದುಕೊಂಡಿರುವಂತೆ ಆಗ ಪೂರ್ಣವಾಗಿ ತಿಳಿದುಕೊಳ್ಳಲು ಶಕ್ತರಾಗುವರು. ಅದೇ ಸಮಯದಲ್ಲಿ ನಮ್ಮ ಬಲಹೀನತೆಗಳಲ್ಲಿ ಕರ್ತನ ಶಕ್ತಿಯು ಅಗತ್ಯವಾಗಿ ತೋರಿಬರುವುದೆಂಬುದನ್ನು ಆತನು ಖಚಿತಪಡಿಸುತ್ತಾನೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.